ಮತ್ತು ಸುತನ ಮತ್ತು ಪವಿತ್ರ ಆತ್ಮನ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು ದೇವರ ಪ್ರೀತಿಯು ಪವಿತ್ರ ಆತ್ಮರನ್ಯೋನ್ಯತೆ ನಿಮ್ಮೆಲ್ಲರೊಡನೆ ಇರಲಿ. ನನ್ನೊಲವಿನ ಸಹೋದರ ಸಹೋದರಿಯರೇ, ಮಾರ್ಚ್ ತಿಂಗಳ 22ನೇ ತಾರೀಕು ತಪಸ್ಸು ಕಾಲದ 4ನೇ ಶುಕ್ರವಾರದಲ್ಲಿದ್ದೇವೆ. ಪ್ರಭುವಿನ ಪಾಡು ಮರಣವನ್ನು ಧ್ಯಾನಿಸುವ ಈ ದಿನ ಇಡೀ ವಿಶ್ವ ಕೊರೋನಾ ವೈರಸ್ನಿಂದಾಗಿ ಕಷ್ಟಪಡುತ್ತಿರುವಾಗ ಅವರನ್ನು ಸ್ಮರಿಸಿಕೊಳ್ಳೋಣ. ಸರ್ವರನ್ನು ಆ ಪ್ರಭುವಿನ ಪಾಡು ಮರಣಗಳೊಂದಿಗೆ ತಂದೆ ದೇವರಿಗೆ ಸಮರ್ಪಿಸುವ ಈ ಬಲಿಯಲ್ಲಿ ನಮ್ಮನ್ನೇ ದೇವರಿಗೆ ಅರ್ಪಿಸಿಕೊಳ್ಳೋಣ. ಅವರ ಕೃಪೆಯನ್ನ ಅವರ ನೆರವನ್ನ ಬೇಡಿಕೊಂಡು ದಿವ್ಯ ಬಲಿಯನ್ನು ಯೋಗ್ಯ ರೀತಿಯಲ್ಲಿ ಅರ್ಪಿಸಲು ನಮ್ಮ ಪಾಪಗಳನ್ನು ಒಪ್ಪಿಕೊಳ್ಳೋಣ. ಸರ್ವಶಕ್ತ ದೇವರಿಗೂ ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಆಲೋಚನೆಗಳನ್ನು ಆಕ್ಷೇಪಿಸುವ
ವ್ಯಕ್ತಿ ಅವನು. ಅವನನ್ನು ನೋಡಿದ್ದೆ ನಮ್ಮ ಉತ್ಸಾಹ ಕುಂದಿ ಹೋಗುವುದು. ಏಕೆಂದರೆ ಅವನು ಇತರರಂತೆ ಅಲ್ಲ. ಅವನ ಮಾರ್ಗವೋ ನಮಗೆ ವಿಚಿತ್ರ. ಅವನ ಎಣಿಕೆಯಲ್ಲಿ ನಾವೆಲ್ಲರೂ ನಕಲಿ ನಾಣ್ಯದಂತೆ. ನಮ್ಮಿಂದ ದೂರವಾಗುತ್ತಾನೆ ಹೇಸಿಕೆಯನ್ನು ಕಂಡಂತೆ. ನೀತಿವಂತರ ಮರಣ ಸಂತೋಷಕರವೆನ್ನುತ್ತಾನೆ. ದೇವರೇ ತನ್ನ ತಂದೆಯೆಂದು ಕೊಚ್ಚಿಕೊಳ್ಳುತ್ತಾನೆ. ಅವನ ಮಾತುಗಳೇ ಸತ್ಯವೇನು ನೋಡೋಣ. ಅವನ ಜೀವಾಂತ್ಯದ ಗತಿ ಏನೆಂದು ಪರೀಕ್ಷಿಸೋಣ. ನೀತಿವಂತ ದೇವಕುಮಾರನಾಗಿದ್ದರೆ ದೇವರು ಅವನಿಗೆ ನೆರವಾಗಬೇಕು. ಶತ್ರುಗಳ ಕೈಯಿಂದ ಅವನನ್ನು ತಪ್ಪಿಸಿ ಕಾಪಾಡಬೇಕು. ಅಂಥವರನ್ನು ಹಿಂಸಿಸಿ ಪೀಡಿಸಿ ಪರೀಕ್ಷಿಸೋಣ. ಅವನಲ್ಲಿ ಸೌಜನ್ಯ ಎಷ್ಟಿದೆ ಎಂದು ತಿಳಿಯೋಣ. ಅನ್ಯಾಯದೆದುರು ತಾಳ್ಮೆ ಎಷ್ಟಿದೆ ಎಂದು ಶೋಧಿಸೋಣ. ಅವಮಾನಕರ ಮರಣ ಶಿಕ್ಷೆಯನ್ನು ಅವನಿಗೆ ವಿಧಿಸೋಣ. ದೇವರು ರಕ್ಷಿಸುತ್ತಾನೆ ಎಂದಾಗಿತ್ತಲ್ಲವೇ ಅವನ ವಾದ. ಈ ಪರಿ ಆಲೋಚಿಸಿ ವಂಚಿತರಾದವರು ದುರುಳರು. ಅವರ ದುಷ್ಟತನವೇ ಅವರನ್ನು ಕುರುಡರನ್ನಾಗಿಸಿತು. ದೇವರ ನಿಗೂಢ ಯೋಚನೆಯನ್ನು ಅವರು ಅರಿಯಲಿಲ್ಲ. ಪವಿತ್ರ ಜೀವನಕ್ಕೆ ದೊರಕುವ ಫಲವನ್ನು ಹಾರೈಸಲಿಲ್ಲ. ನಿರ್ದೋಷಿಗಳಿಗೆ ಸಂಭಾವನೆ ಇದೆ ಎಂದು ನಂಬಲಿಲ್ಲ. ದೇವರ ವಾಕ್ಯವಿದು. ಕೀರ್ತನೆ ಶ್ಲೋಕ. ಸನಿಹದಲ್ಲಿಹನು ಪ್ರಭು ಭಗ್ನ ಹೃದಯಗಳಿಗೆ. ದುರ್ಜನರಿಗಾದರೂ ಪ್ರಭು ವಿಮುಖನು. ಅವರ ಹೆಸರನ್ನು ಧರೆಯಿಂದ ಅಳಿಸುವನು. ಕಿವಿಗೊಡುವನು ಪ್ರಭು ಸಜ್ಜನರ ಮೊರೆಗೆ. ನೆರವು ನೀವರು ಕಷ್ಟ ನಿವಾರಣೆಗೆ. ಸನಿಹದಲ್ಲಿಹನು ಪ್ರಭು ಭಗ್ನ ಹೃದಯಗಳಿಗೆ. ಉದ್ಧಾರಕನಾತನು ಮನಸ್ಸು ಕುಗ್ಗಿದವರಿಗೆ. ಸಜ್ಜನನೇ ಬದುಕುವ ಸಂಕಟಗಳು ವಿಪರೀತ. ಪ್ರಭುವೆಲ್ಲವನ್ನು ನಿವಾರಿಸುವುದು ನಿಶ್ಚಿತ. ಕಾಪಾಡುವನು ಅವನೆಲುಬುಗಳೆಲ್ಲವನ್ನು. ಮುರಿಯಬಿಡನು ಪ್ರಭು ಅವುಗಳಲ್ಲಿ ಒಂದನ್ನು. ತನ್ನ ದಾಸರನ್ನು ಉದ್ಧಾರ ಮಾಡದಿರನು ಪ್ರಭು. ತನ್ನ ಶರಣರೊಳಗೊಳ್ಳವರನ್ನು ದಂಡಿಸನ ಪ್ರಭು. ಘೋಷಣೆ. ನಿತ್ಯ ಸೌಭಾಗ್ಯದ ಅರಸರಾದ ಪ್ರಭು ಯೇಸುವೆ ನಿಮಗೆ ಸ್ತುತಿಯಾಗಲಿ. ನಿತ್ಯ ಸೌಭಾಗ್ಯದ ಅರಸರಾದ ಪ್ರಭು ಯೇಸುವೆ ನಿಮಗೆ ಸ್ತುತಿಯಾಗಲಿ. ಸರ್ವೇಶ್ವರ ಇಂತೆನ್ನುತ್ತಾರೆ, ಈಗಲಾದರೂ ಮನಪೂರ್ವಕವಾಗಿ ನಿಮ್ಮ ದೇವರ ಕಡೆಗೆ ತಿರುಗಿಕೊಳ್ಳಿ. ಏಕೆಂದರೆ ಅವರು ದಯಾವಂತರು ಮತ್ತು ಕರುಣಾಮೂರ್ತಿ ಆಗಿದ್ದಾರೆ. ನಿತ್ಯ ಸೌಭಾಗ್ಯದ ಅರಸರಾದ ಪ್ರಭು ಯೇಸುವೆ ನಿಮಗೆ ಸ್ತುತಿಯಾಗಲಿ. ಪ್ರಭು ನಿಮ್ಮೊಡನೆ ಇರಲಿ. ಸಂತ ಯೋವಾನರು ಬರೆದ ಶುಭ ಸಂದೇಶದಿಂದ ವಾಚನ. ಇದಾದ ಬಳಿಕ ಯೇಸು ಸ್ವಾಮಿ ಗಲೀಲೆಯದಲ್ಲಿ ಸಂಚರಿಸತೊಡಗಿದರು. ಯೆಹೂದ್ಯರು ತಮ್ಮನ್ನು ಕೊಲ್ಲಲು ಹವಣಿಸುತ್ತಿದ್ದುದರಿಂದ ಜುದೇಯದಲ್ಲಿ ಸಂಚರಿಸಲು ಅವರು ಇಷ್ಟಪಡಲಿಲ್ಲ. ಯೆಹೂದ್ಯರ ಪರ್ಣಕುಟೀರಗಳ ಹಬ್ಬವು ಹತ್ತಿರವಾಗುತ್ತಿತ್ತು. ಯೇಸು ಸ್ವಾಮಿಯ ಸೋದರರು ಹಬ್ಬಕ್ಕೆ ಹೋದರು. ಯೇಸುವೂ ಅಲ್ಲಿಗೆ ಹೋದರು, ಬಹಿರಂಗವಾಗಿ ಅಲ್ಲ, ಗುಟ್ಟಾಗಿ. ಜೆರುಸಲೇಮಿನ ಕೆಲವು ಮಂದಿ ಯೇಸುವಿನ ಬೋಧನೆಯನ್ನು ಕೇಳಿ ಅವರು ಕೊಲ್ಲಬೇಕೆಂದು ಹವಣಿಸುತ್ತಾ ಇರುವುದು ಈತನನ್ನೇ ಅಲ್ಲವೇ, ಈಗೋ ಈತ ಬಹಿರಂಗವಾಗಿ ಮಾತನಾಡುತ್ತಿದ್ದಾನೆ, ಆದರೂ ಈತನಿಗೆ ವಿರುದ್ಧವಾಗಿ ಅವರಾರೂ ಮಾತೆತ್ತುತ್ತಿಲ್ಲ. ಈತನೇ ಲೋಕೋದ್ಧಾರಕನೆಂದು ಆ ಮುಖಂಡರಿಗೆ ಹೊಡೆದಿರಬಹುದೇ? ಲೋಕೋದ್ಧಾರಕನು ಕಾಣಿಸಿಕೊಳ್ಳುವಾಗ ಆತನು ಎಲ್ಲಿಂದ ಬಂದವನೆಂದು ಯಾರಿಗೂ ತಿಳಿದಿರುವುದಿಲ್ಲ. ಆದರೆ ಈತನು ಎಲ್ಲಿಂದ ಬಂದವನೆಂದು ನಮಗೆಲ್ಲರಿಗೂ ತಿಳಿದಿದೆಯಲ್ಲ ಎಂದು ತಮ್ಮ ತಮ್ಮೊಳಗೆ ಮಾತನಾಡಿಕೊಂಡರು. ಆದುದರಿಂದ ದೇವಾಲಯದಲ್ಲಿ ಬೋಧಿಸುತ್ತಿದ್ದ ಯೇಸುಸ್ವಾಮಿ
ಗಟ್ಟಿಯಾಗಿ ಇಂತೆಂದರು. ನಾನು ಯಾರೆಂದು ಎಲ್ಲಿಂದ ಬಂದವನೆಂದು ನೀವು ಬಲ್ಲಿರೋ? ನಾನು ನನ್ನಷ್ಟಕ್ಕೆ ಬಂದವನಲ್ಲ, ನನ್ನನ್ನು ಕಳುಹಿಸಿದಾತನು ಸತ್ಯ ಸ್ವರೂಪಿ. ಆತನನ್ನು ನೀವು ಅರಿತಿಲ್ಲ, ನಾನಾದರೂ ಆತನನ್ನು ಅರಿತಿದ್ದೇನೆ. ಏಕೆಂದರೆ ನಾನು ಬಂದುದು ಆತನಿಂದಲೇ, ಆತನೇ ನನ್ನನ್ನು ಕಳುಹಿಸಿದ್ದು. ಇದನ್ನು ಕೇಳಿದ ಯಹೂದಿಯರು ಯೇಸುವನ್ನು ಹಿಡಿದು ಬಂಧಿಸಲು ಪ್ರಯತ್ನಿಸಿದರು. ಆದರೆ ಅವರ ಗಳಿಗೆ ಇನ್ನೂ ಬಾರದೇ ಇದ್ದ ಕಾರಣ ಯಾರೂ ಅವರ ಮೇಲೆ ಕೈ ಹಾಕಲಿಲ್ಲ. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರಲ್ಲಿ ನನ್ನೊಲವಿನ ಸಹೋದರ ಸಹೋದರಿಯರೇ, ಇಡೀ ವಿಶ್ವವು ಕೊರೋನಾ ವೈರಸ್ಗೆ ಭಯಭೀತವಾಗಿದೆ, ತತ್ತರಿಸುತ್ತಿದೆ. ಇಂತಹ ಸಂದರ್ಭದಲ್ಲಿ ದೇವರು ನಮಗೆ ನೀಡುವ ಸಂದೇಶವೇನು? ಇಸ್ರಾಯೇಲ್ ಜನರನ್ನ ಹಗಲಿನಲ್ಲಿ ಮೇಘಸ್ತಂಭದ ರೂಪದಲ್ಲಿ ಮತ್ತು ರಾತ್ರಿಯಲ್ಲಿ ದೀಪಸ್ತಂಭದ ರೂಪದಲ್ಲಿ ಜೊತೆಗಿದ್ದು ಮುನ್ನಡೆಸಿದ ಆ ದೇವರು ಈಗ ನಮ್ಮನ್ನು ಕೈಬಿಟ್ಟಿದ್ದಾರೆಯೇ? ಖಂಡಿತವಾಗಿಯೂ ಇಲ್ಲ. ಆದಿಯಿಂದ ಇಂದಿನವರೆಗೆ ನಮ್ಮನ್ನು ಕಾದು ಪರಿಪಾಲಿಸಿದ ಆ ದೇವರು ಈಗಲೂ ನಮ್ಮನ್ನು ಮುನ್ನಡೆಸುತ್ತಿದ್ದಾರೆ, ಆ ದಿನಕ್ಕೆ ಅಗತ್ಯವಾದ ಸಂದೇಶಗಳನ್ನು ನೀಡುತ್ತಿದ್ದಾರೆ ಎನ್ನುವುದಕ್ಕೆ ಇಂದಿನ ಶುಭ ಸಂದೇಶವೇ ಸಾಕ್ಷಿ. ಮನುಷ್ಯರ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ದೈವವಾಕ್ಯ ಎಂದು ನಾವು ಕೇಳಿದ್ದೇವೆ. ಕುತೂಹಲಕ್ಕಾಗಿ ಈ ಕೊರೋನಾ ವೈರಸ್ನ ಈ ದಿನಗಳಲ್ಲಿ ಮನೆಗಳಲ್ಲಿ ಅಡಗಿ ಕುಳಿತುಕೊಳ್ಳಬೇಕಾದ ಪರಿಸ್ಥಿತಿಯಲ್ಲಿ ದೇವರು ನಮಗೆ ಏನನ್ನಾದರೂ ಹೇಳುತ್ತಿದ್ದಾರೆಯೇ ಎಂದು ಆಲೋಚಿಸಿದಾಗ ಇಂದಿನ ಶುಭ ಸಂದೇಶ ಬಹಳ ಸುಂದರವಾದ ಸಂದೇಶವನ್ನು ನಮಗೆ ನೀಡುತ್ತದೆ, ಬಹಳ ಸೂಕ್ತವಾದ ಸಂದೇಶ. ಯೇಸು ಸ್ವಾಮಿ ಪರ್ಣಕುಟೀರ ಹಬ್ಬಕ್ಕೆ ಹೋದರೂ ಬಹಿರಂಗವಾಗಿ ಅಲ್ಲ, ಗುಟ್ಟಾಗಿ. ಯೇಸು ಸ್ವಾಮಿ ಭಯದಿಂದ ಅಲ್ಲ, ಬದಲಿಗೆ ತಂದೆ ದೇವರ ಚಿತ್ತವನ್ನು ನೆರವೇರಿಸುವ ಉದ್ದೇಶದಿಂದ ಗುಟ್ಟಾಗಿ ಹೋದರು. ಎಲ್ಲವನ್ನು ಮುಮ್ಮಿ ತಾನು ದೇವರ ಪುತ್ರ, ನನಗೇನು ತೊಂದರೆ ಬರಲಾರದು, ದೇವರು ನನ್ನನ್ನು ಕಾಪಾಡಬಹುದು ಎಂದು ಧೈರ್ಯದಿಂದ ಯೇಸು ಸ್ವಾಮಿ ಹೋಗಬಹುದಿತ್ತು. ಆದರೆ ದೇವರ ಚಿತ್ತವನ್ನ ಅರಿತ ಅವರು ದೈವ ವಾಕ್ಯ ಕೊನೆಯಲ್ಲಿ ಹೇಳುತ್ತದೆ, ಅವರ ಗಳಿಗೆ ಇನ್ನೂ ಬಾರದೇ ಇದ್ದ ಕಾರಣ, ಬಹಿರಂಗವಾಗಿ ಹೋಗುವುದಕ್ಕೆ ಅವರಿಗೆ ಸಮಯ ಇನ್ನೂ ಬಾರದೇ ಇದ್ದ ಕಾರಣ ಅವರು ಗುಟ್ಟಾಗಿ ಹೋದರು. ಇಂದು ನಾನು ಮತ್ತು ನೀವು ಮನೆಗಳಲ್ಲಿಯೇ ಕುಳಿತುಕೊಳ್ಳಬೇಕಾದ ಪರಿಸ್ಥಿತಿ ಬಂದಾಗ ಇದು ಯಾರದೋ ಒತ್ತಾಯಕ್ಕಾಗಿ ಅಲ್ಲ, ಇಡೀ ಮನುಕುಲದ ಸಂರಕ್ಷಣೆಗಾಗಿ, ದೇವರ ಚಿತ್ತದಂತೆ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ಅನ್ನುವ ಸದುದ್ದೇಶದಿಂದ ನಾವು ಒಳಗೆ ಕುಳಿತುಕೊಂಡಾಗ ಖಂಡಿತವಾಗಿಯೂ ದೇವರು ನೀಡುವಂತಹ ಸಂದೇಶ ಆಶೀರ್ವಾದ ನಮ್ಮ ಮೇಲೆ ಇಳಿದು ಬರುತ್ತದೆ. ಗಳಿಗೆ ಇನ್ನೂ ಬಾರದೇ ಇದ್ದ ಕಾರಣ ಅವರು ಗುಟ್ಟಾಗಿ ಆ ಪರ್ಣಕುಟೀರ ಹಬ್ಬಕ್ಕೆ ಹೋದರು. ನಾವು ಬಿಡುಗಡೆ ಹೊಂದುವಂತಹ ಕಾಲವು ಬರುವ ತನಕ, ಸರ್ವರು ಸೌಖ್ಯವನ್ನು ಅನುಭವಿಸುವ ತನಕ ಒಳಗಿರೋಣ. ಆ ಮೂಲಕ ದೇವರ ಮಹಾಯೋಜನೆಯಲ್ಲಿ ನಾವು ಪಾಲ್ಗೊಳ್ಳೋಣ. ದಯಾಮಯ ದೇವರು ಶ್ರೇಷ್ಠ ವೈದ್ಯರು, ದಿವ್ಯ ಔಷಧಿ. ಅವರು ನಮ್ಮನ್ನು ಗುಣಮಾಡಬಲ್ಲರು, ಈ ವಿಶ್ವವನ್ನು ಕಾದು ಪರಿಪಾಲಿಸಬಲ್ಲರು. ಅಂದು ಇಸ್ರಾಯೇಲನ್ನು ಮುನ್ನಡೆಸಿದ ದೇವರು ನಮ್ಮನ್ನು ಕೈಬಿಡುವುದಿಲ್ಲ, ಅವರು ನಮ್ಮೊಂದಿಗೇ ಇದ್ದು ನಮ್ಮನ್ನು ಮುನ್ನಡೆಸುವರು. ಮಾಡಿ
ಮತ್ತು ನಿಮ್ಮ ಈ ಬಲಿಯು ಸರ್ವಶಕ್ತ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ದೇವರೇ ಈ ಬಲಿ ಕಾಣಿಕೆಯು ತನ್ನ ಮಹಾಶಕ್ತಿಯಿಂದ ನಮ್ಮನ್ನು ಶುದ್ಧಗೊಳಿಸಲಿ. ನಾವು ಮತ್ತಷ್ಟು ಅಧಿಕ ಶುದ್ಧತೆಯಿಂದ ಇದರ ಮೂಲವಾದ ನಿಮ್ಮನ್ನೇ ಸಮೀಪಿಸುವಂತೆ ಮಾಡಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತರಾದ ನಿತ್ಯ ದೇವರೇ, ನಾವು ಎಂದೆಂದೂ ಎಲ್ಲೆಲ್ಲೂ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸು. ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ, ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ಶಾರೀರಿಕ ಉಪವಾಸದಿಂದ ನೀವು ನಮ್ಮ ದುರ್ಗುಣಗಳನ್ನು ನಿಗ್ರಹಿಸುತ್ತೀರಿ, ನಮ್ಮ ಮನಗಳನ್ನು ಮೇಲೆತ್ತುತ್ತೀರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಮಗೆ ಸದ್ಗುಣವನ್ನು, ಅವುಗಳ ಸಂಭಾವನೆಯನ್ನು ಕರುಣಿಸುತ್ತೀರಿ. ಅವರ ಮುಖಾಂತರ ದೂತರು ನಿಮ್ಮ ಮಹಿಮೆಯನ್ನು ಸ್ತುತಿಸುತ್ತಾರೆ, ಪ್ರಭುತ್ವ ದೂತರು ಆರಾಧಿಸುತ್ತಾರೆ, ಶಕ್ತದೂತರು ನಿಮ್ಮ ಸನ್ನಿಧಿಯಲ್ಲಿ ನಡುಗುತ್ತಾರೆ. ಸ್ವರ್ಗವು ಸ್ವರ್ಗೀಯ ಸದ್ಗುಣ ಗಣಗಳು, ಪುನೀತ ಸೆರಾಫೀಮ್ ಗಣಗಳು ಸಂತಸದಿಂದ ಒಂದುಗೂಡಿ ನಿಮ್ಮನ್ನು ಪೂಜಿಸುತ್ತವೆ. ನಮ್ಮ ಸ್ವರಗಳನ್ನು ಅವರ ಸ್ವರಗಳೊಂದಿಗೆ ಸೇರಿಸಿರಿ ಎಂದು ಪ್ರಾರ್ಥಿಸುತ್ತ ದೀನ ಸ್ತುತಿಯಿಂದ ಘೋಷಿಸುತ್ತೇವೆ. ಶರೀರ ಮತ್ತು ರಕ್ತವಾಗುವಂತೆ ಮಾಡಿ ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಹಾಗೂ ಅನೇಕ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ
ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತ ಜೀವವೀವ ರೊಟ್ಟಿಯನ್ನು ರಕ್ಷಣೆಯ ನೀಯುವ ಪಾತ್ರೆಯನ್ನು ನಿಮಗೇ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ವಿನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೆ, ನಮ್ಮ ಧರ್ಮಾಧ್ಯಕ್ಷ ವಿಲಿಯಂ ಅವರೊಂದಿಗೆ, ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಯಡೆಗೆ ಮುನ್ನಡೆಸಲು. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು, ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನು ಸ್ಮರಿಸಿಕೊಳ್ಳಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿ ನಮ್ಮ ಮೇಲೂ ದಯೆ ತೋರಿರಿ. ದೇವಮಾತೆ ಪೂಜ್ಯ ಕನ್ಯಾಮರಿಗರೊಂದಿಗೂ, ಆಕೆಯ ಪತಿ ಸಂತ ಜೋಸೇಫರೊಂದಿಗೂ, ಪುನೀತ ಪ್ರೇಷಿತರೊಂದಿಗೂ, ಎಲ್ಲಾ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆ ಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವು ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ರಕ್ಷಕರ ಆಜ್ಞೆ ಪ್ರಕಾರ ಮತ್ತು ದೈವ ಬೋಧನೆಯಿಂದ ಶಿಕ್ಷಿತರಾಗಿ ಧೈರ್ಯದಿಂದ ನಾವು ಹೇಳುತ್ತೇವೆ, ಪ್ರಭು ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲಾ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಪ್ರಭು ಯೇಸು ಕ್ರಿಸ್ತರೇ ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನೇ ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ರಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ವೀಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಡುವ ಪ್ರಭುವೆ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ. ನಿಮ್ಮ ಆತ್ಮದಲ್ಲಿ ಇರಲಿ. ಪರಸ್ಪರ ಶಾಂತಿಯನ್ನು ಕೋರೋಣ.
ಯಾಜಕನನ್ನು ಪವಿತ್ರ ಪರಮಸ್ಥಾನಕ್ಕೆ ಸಮರ್ಪಿಸುತ್ತಿದೆ. ಪುನರುತ್ಥಾನರಾದ ತಮ್ಮ ಪುತ್ರರನ್ನು ನಮಗೆ ಅತ್ಯುನ್ನತ ಕೊಡುಗೆಯನ್ನಾಗಿ ನೀಡಿದ್ದಕ್ಕಾಗಿ ನಿಮಗೆ ವಂದನೆಯನ್ನು ಸಲ್ಲಿಸುತ್ತೇವೆ. ಇವರು ಲೋಕಾಂತ್ಯದವರೆಗೂ ತಮ್ಮ ಧರ್ಮಸಭೆಯೊಂದಿಗೆ ಪ್ರತಿ ಬಲಿ ಪೂಜಾ ಪಳ್ಳಿಯ ಆಚರಣೆ ಹಾಗೂ ತಮ್ಮ ಹಳ್ಳಿಯ ಪ್ರಸನ್ನತೆಯ ಮೂಲಕ ನಮಗೆ ಇಲಾಖೆ ಮಾರ್ಗಗಳಲ್ಲಿದ್ದಾರೆ. ಕ್ರೈಸ್ತ ಜೀವನ ಹಾಗೂ ಧರ್ಮಸಭೆಯ ಪಾಲನಾ ಸೇವೆಯ ಉತ್ತುಂಗವಾದ ಪರಮಪ್ರಸಾದ ಸಂಸ್ಕಾರದಲ್ಲಿ ಯೇಸುವಿನ ಪೋಷಣೆಯ ಉಡುಗೊರೆಯನ್ನು ಪವಿತ್ರಾತ್ಮನ ಶಕ್ತಿಯ ಮೂಲಕ ಅನನ್ಯವಾಗಿ ಗ್ರಹಿಸಿಕೊಳ್ಳಲು ಬೇಕಾದ ಅನುಗ್ರಹವನ್ನು ದಯಪಾಲಿಸಿರಿ. ನಮ್ಮ ಪ್ರಾರ್ಥನೆಗಳು ಪರಮಪ್ರಸಾದದ ಧ್ಯಾನದ ಮೂಲಕ ನಮಗೆ ಪಾಪಕ್ಷಮೆ, ಜೀವನದಲ್ಲಿ ಪರಿಶುದ್ಧತೆ, ವಿಶ್ವಾಸದಲ್ಲಿ ಅನ್ಯೋನ್ಯತೆ, ನೀವು ವಹಿಸಿದ ಕಾರ್ಯವನ್ನು ನಿರ್ವಹಿಸುವ ಶಕ್ತಿಯನ್ನು ಮತ್ತು ನಿಮ್ಮ ಸ್ವರ್ಗ ಸಾಮ್ರಾಜ್ಯವನ್ನು ಧೈರ್ಯದಿಂದ ಸಾರಲು ಬೇಕಾದ ಅನುಗ್ರಹವನ್ನು ಹಾಗೂ ನಮಗೆ ದಯಪಾಲಿಸಿರಿ. ಸದಾಮರಿಯ ಧರ್ಮಸಭೆಯ ತಾಯಿ ಮತ್ತು ಯೇಸು ಪ್ರಭುವಿನ ಪ್ರಥಮ ಜೀವಂತ ಪರಮ ಪ್ರಸಾದ ಸಂಪುಟವೇ, ನಮ್ಮ ಮಧ್ಯದಲ್ಲಿ ಯೇಸು ಕ್ರಿಸ್ತರ ಪ್ರಸನ್ನತೆಯನ್ನು ಯೋಗ್ಯವಾಗಿ ಕಾಪಾಡಿಕೊಳ್ಳಲು ನಮಗೆ ನೆರವಾಗಿರಿ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲೂ ನೆರವೇರಲಿ. ನಮ್ಮ ದಿನದ ಆಹಾರವನ್ನು ನಮಗೆ ನೀಡಿ, ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮ ಒಳಪಡಿಸದೆ ಪ್ರಸಾದ ಕೋಣೆ ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ಆಮೇನ್. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಪ್ರಾರ್ಥಿಸೋಣ. ಪ್ರಭು ನಮ್ಮ ಹಳೆಯತನವನ್ನು ಬಿಟ್ಟು ಹೊಸತನದೆಡೆಗೆ ಸಾಗುವ ನಾವು ಹಿಂದಿನ ನಡತೆಯನ್ನು ತ್ಯಜಿಸಿ ನವೀಕೃತರಾಗುವಂತೆ ಕರುಣಿಸಿ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ನಿರ್ದೇಶನಗಳನ್ನು ಪಾಲಿಸುವುದರ ಮೂಲಕ ಸಾಧ್ಯವಾದಷ್ಟು ಮನೆಗಳಲ್ಲಿಯೇ ಉಳಿದುಕೊಳ್ಳುವ ಮೂಲಕ ಈ ಸೋಂಕು ಇನ್ನೂ ಹೆಚ್ಚು ಹರಡದಂತೆ ಸಂಪೂರ್ಣ ತಡೆಗಟ್ಟಲು ಶ್ರಮಿಸುತ್ತಿರುವ ಪ್ರತಿಯೊಬ್ಬರೊಡನೆ ನಾವೂ ಕೈಜೋಡಿಸಲು ಪ್ರೀತಿಯಿಂದ ನಿಮ್ಮನ್ನು ಕೇಳಿಕೊಳ್ಳುತ್ತೇನೆ. ಜಿ
ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು, ಭಾಗ್ಯವಂತರು. Thank you.
ನಾವೆಲ್ಲರೂ ಜೊತೆಯಾಗಿ ಕೊರೋನಾ ವೈರಸ್ ವಿರುದ್ಧ ಹೋರಾಡಬೇಕಾಗಿದೆ. ಸರ್ಕಾರಗಳು ಆಗಾಗ್ಗೆ ನೀಡುವ ನಿರ್ದೇಶನಗಳನ್ನ ಪಾಲಿಸುವುದರ ಮೂಲಕ, ಸಾಧ್ಯವಾದಷ್ಟು ಮನೆಗಳಲ್ಲಿಯೇ ಉಳಿದುಕೊಳ್ಳುವ ಮೂಲಕ ಈ ಸೋಂಕು ಇನ್ನೂ ಹೆಚ್ಚು ಹರಡದಂತೆ ಸಂಪೂರ್ಣ ತಡೆಗಟ್ಟಲು ಶ್ರಮಿಸುತ್ತಿರುವ ಪ್ರತಿಯೊಬ್ಬರೊಡನೆ ನಾವೂ ಕೈಜೋಡಿಸಲು ಪ್ರೀತಿಯಿಂದ ನಿಮ್ಮನ್ನು ಕೇಳಿಕೊಳ್ಳುತ್ತೇನೆ.